ವೀಕ್ಷಕರೇ ನಮಸ್ಕಾರ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಹಿಡಿದು ಬೆಳಗಾವಿವರೆಗೆ ಭಾರತ ಉಳಿಸಿ ಸಂಕಲ್ಪ ಯಾತ್ರೆಯನ್ನು ಹಲವು ಹೋರಾಟಗಾರರು ಹಮ್ಮಿಕೊಳ್ತಾ ಇದ್ದಾರೆ. ಏನಿದು ಭಾರತ ಉಳಿಸಿ ಸಂಕಲ್ಪ ಯಾತ್ರೆ, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ, 8 ದಿನಗಳ ಕಾಲ ನಡೆಯುವಂತಹ ಈ ಯಾತ್ರೆಯ ಉದ್ದೇಶವೇನು ಎಂಬುದನ್ನು ಈ ಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತಹ ವೀರ ಸಂಗಯ್ಯನವರು ಮಾತಾಡ್ತಿದ್ದಾರೆ. ಸರ್, ಏನಿದು ಭಾರತ ಉಳಿಸಿ ಸಂಕಲ್ಪ ಯಾತ್ರೆ? ಕರ್ನಾಟಕದ ಸಮಸ್ತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಭಾರತ ದೇಶವನ್ನು ಉಳಿಸಿ ಜನತೆಯನ್ನು ರಕ್ಷಿಸಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಸಂಘಟನೆಗಳು ಸೇರಿ 3 ವಾಹನಗಳ ಮೂಲಕ ಯಾತ್ರೆಯನ್ನು ಪ್ರಾರಂಭ ಮಾಡಿದೆ. ಇದು ಇವತ್ತು ಒಂದನೇ ತಾರೀಕು ಏಪ್ರಿಲ್ 1, ಏಪ್ರಿಲ್ 8 ದಿನ ಬೆಳಗಾವಿನಲ್ಲಿ ಅದು ಸಮಾರೋಪ ಆಗುತ್ತೆ. ಸುಮಾರು 5,000 ಜನ ಅಲ್ಲಿ ಸೇರಿ ಇದನ್ನು ಇಡೀ ಇವತ್ತು ಲೋಕಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ರೈತರು ಅನುಭವಿಸ್ತಕ್ಕಂಥ ಸಂಕಷ್ಟಗಳು, ಅದೇ ರೀತಿ ಕಾರ್ಮಿಕರ ಸ್ಥಿತಿಗತಿಗಳು, ಯುವಕರ ಸ್ಥಿತಿಗತಿಗಳು, ಮಹಿಳೆಯರ ಪರಿಸ್ಥಿತಿಗಳು, ಇವೆಲ್ಲವನ್ನೂ ಕೂಡ ಎಚ್ಚರಿಸುವಂಥ ಮತ್ತು ಇಡೀ ಸದೃಢವಾದ ಸಮಾಜವನ್ನು ಕಟ್ಟಲಿಕ್ಕೆ ಬೇಕಾದಂಥ ಒಂದು ಜನರಲ್ಲಿ ಪ್ರಜಾಪ್ರಭುತ್ವದ ಚುನಾವಣೆಯಲ್ಲಿ ಸರಿಯಾಗಿ ಭಾಗವಹಿಸುವಿಕೆಯಾಗಬೇಕು, ಸುಭದ್ರವಾದ ಸರ್ಕಾರವನ್ನು ತರಲಿಕ್ಕೆ ಬೇಕಾದಂಥ ಕಾರ್ಯಚಟುವಟಿಕೆ ನಡೀಬೇಕು. ಇಂಥ ಸಂದರ್ಭದಲ್ಲಿ ಮನುಷ್ಯರನ್ನ ಪ್ರೀತಿ ಮಾಡುವಂಥ, ಮಾನವೀಯತೆಯನ್ನು ಬೆಳೆಸುವಂಥ, ಜನರ ಸಂಕಷ್ಟಗಳಿಗೆ ಹೋರಾಟವನ್ನು ರೂಪಿಸುವಂಥ, ಅದಕ್ಕೆ ಪೂರಕವಾಗಿರತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಮತವನ್ನು ನೀಡತಕ್ಕಂಥ ಅನಿವಾರ್ಯತೆ ಇರೋದರಿಂದ ಮನುಷ್ಯರಲ್ಲಿ ಜಾತಿ ಧರ್ಮ ಭೇದವನ್ನು ಮಾಡ್ತಕ್ಕಂಥ ಯಾವುದೇ ಪಕ್ಷ ಆಗಿರಲಿ, ಅದು ಇಂಥ ಪಕ್ಷ ಅಂತಲ್ಲ, ಯಾವುದೇ ಪಕ್ಷ ಆಗಿರಲಿ, ಆ ಪಕ್ಷವನ್ನು ಹೊರತುಪಡಿಸಿ ಜನರು ಎಚ್ಚೆತ್ತುಕೊಂಡು ಈ ಚುನಾವಣೆಯಲ್ಲಿ ಭಾಗವಹಿಸ್ಬೇಕು ಅಂತಕ್ಕಂಥ ಹಿನ್ನೆಲೆ ಒಂದು ಕಡೆ, ಮತ್ತು ಇಡೀ ಜನರಿಗೆ ಇವತ್ತು ದೇಶದ ಸ್ಥಿತಿಗತಿ, ರೈತರನ್ನ ಒಂದು ಕಡೆಗೆ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು, ಇಂಥ ಸಂದರ್ಭದಲ್ಲಿ ರೈತರು ಮುಂದೆ ಯಾವ ದಾರಿಯನ್ನು ಕಂಡುಕೋಬೇಕು ಅಂತಕ್ಕಂಥ ಹಿನ್ನೆಲೆಯನ್ನು ವಿವರಿಸ್ತಕ್ಕಂಥ ಸಮಸ್ತ ಸಂಘಟನೆಗಳ ದಲಿತರು, ರೈತರು, ಕಾರ್ಮಿಕರು, ಯುವಜನರು, ವಿದ್ಯಾರ್ಥಿ, ಈ ರೀತಿ ಎಲ್ಲ ಸಂಘಟನೆಗಳ ಪ್ರಮುಖರಿಂದ ಸೇರಿ ಇಡೀ ರಾಜ್ಯದ ಜನತೆ ಯಾತ್ರೆಯನ್ನು ಮಾಡಿ ಕೊನೆಯಾಗಿ 8 ತಾರೀಕಿನ ದಿನ ಇಡೀ ಸಂದೇಶವನ್ನು ನಾಡಿಗೆ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಅಂದರೆ ಈ ಹೋರಾಟ ಏನಿದೆ, ಈ ಸಂಕಲ್ಪ ಯಾತ್ರೆ ಏನಿದೆ, ಇದು ಆಡಳಿತಾರೂಢ BJP ವಿರುದ್ಧದ ಹೋರಾಟವೇ ಅಥವಾ ಏನಿದು, BJP ವಿರುದ್ಧ ನೀವು ಹೋಗ್ತಾ ಇದ್ದೀರಾ ಅಂತ ಏನಂತ? ಈಗ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಕಳೆದ 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ, BJPಯ ಸರ್ಕಾರ ಏನೇನು ನಿರ್ಲಕ್ಷ್ಯ ಮಾಡಿದೆ, ಜನತೆಯ ಸಂಕಷ್ಟಗಳನ್ನು ಹೆಚ್ಚು ಬೆಳೀಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥದ್ದು, ರೈತರನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು, ಕಾರ್ಮಿಕರ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು, ಇಡೀ ಜನವಿರೋಧಿಯಾಗಿರ್ತಕ್ಕಂಥ ಈ ಸರ್ಕಾರವನ್ನು ಜನರು ಮನವರಿಕೆ ಮಾಡಿಕೊಳ್ಳಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಯಾತ್ರೆ ಪ್ರಾರಂಭ ಆಗುತ್ತೆ. ಸಂಕಲ್ಪ ಒಂದೇನೆ, ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಈ ಚುನಾವಣೆಯಲ್ಲಿ ಸೋಲಿಸಬೇಕು, ಅದನ್ನು ಎಲ್ಲ ಜೀವಪರ ಶಕ್ತಿಗಳು ಎಲ್ಲರೂ ಒಗ್ಗೂಡಿ ಆ ತೀರ್ಮಾನವನ್ನು ಮಾಡಬೇಕು ಅಂತ ಮಾಡಿದ್ದೀವಿ. ಯಾಕಂದರೆ ಈ ಸರಿ ನಡೆಯಲಿರುವಂಥ ಚುನಾವಣೆ ಮುಂದಿನ 5 ವರ್ಷಕ್ಕೆ ನಮ್ಮನ್ನು ಯಾರು ಆಳಬೇಕು ಅಂತ ತೀರ್ಮಾನ ಮಾಡೋ ಚುನಾವಣೆ ಅಲ್ಲ. ಮುಂದಿನ ಭಾರತದ ದಿಕ್ಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಉಳಿತದ ಅಥವಾ ಇದು ಸರ್ವಾಧಿಕಾರಕ್ಕೆ ಹೊರಳುತ್ತದೆ ಅನ್ನೋದೊಂದು ತೀರ್ಮಾನ ಮಾಡುವಂಥ ಚುನಾವಣೆ. ಸರ್ವಾಧಿಕಾರಿ ಶಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಮತ್ತು ಈ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಈ ಒಂದು ಶಾಂತಿಯ ತೋಟವನ್ನು ಕುಳ್ಳಗಿಡಿಸ್ಲಿಕ್ಕೆ ಅವಕಾಶ ಕೊಡಬಾರದು. ಸೊ ಹಂಗಾಗಿ ಇದಾಗಬೇಕು ಅಂದರೆ ಈ ಚುನಾವಣೆಯಲ್ಲಿ BJPನ ಸೋಲಿಸಲೇಬೇಕು. ಹಂಗಾಗಿ ಇದೊಂದು ನಾಗರಿಕ ಅಭಿಯಾನ, ಎಲ್ಲ ಕರ್ನಾಟಕದಲ್ಲಿರುವಂಥ ಸಮಸ್ತ ಜನಪರ ಸಂಘಟನೆಗಳು, ವೇದಿಕೆಗಳು ಎಲ್ಲರೂ ಸೇರಿ ತಗೊಳ್ತಿರುವಂಥ ಯಾತ್ರೆ ಇದು. ನಮ್ಮ ವೇದಿಕೆಗಳಲ್ಲಿ ಎಲ್ಲರೂ ಕೆಲಸ ಮಾಡ್ತಿದ್ದೀವಿ ಬೇರೆ ಬೇರೆ ಹೆಸರಲ್ಲಿ, ಆದರೆ ಅದೇ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗೂಡಿ ನಾವು ಈ ಸಂವಿಧಾನ ವಿರೋಧಿ ಶಕ್ತಿಗಳನ್ನು ಸೋಲಿಸಬೇಕು ಅಂತ ಸಂಕಲ್ಪ ತೊಡ್ತಾ ಇದ್ದೀವಿ. ಅದನ್ನು ಬರೀ ರಾಜ್ಯ ಮಟ್ಟದಲ್ಲಿ ತೊಡ್ಕೊಂಡಾಗಲ್ಲ, ಜಿಲ್ಲಾ ಮಟ್ಟದಲ್ಲೂ ಸಮನ್ವಯ ಆಗಬೇಕು. ತಳಮಟ್ಟದ ತನಕನೂ ಇದನ್ನು ತೊಗೊಂಡು ಹೋಗ್ಬೇಕು ನಾವು, ಬೂತ್ ಮಟ್ಟದ ತನಕನೂ ತೊಗೊಂಡು ಹೋಗ್ಬೇಕು ಈ ಸಮನ್ವಯನ. ಆ ದೃಷ್ಟಿಯಿಂದನೇ ಈ ಒಂದು ಯಾತ್ರೆಯನ್ನು ಶುರು ಮಾಡ್ತಾ ಇದ್ದೀವಿ. 3 ಮಾರ್ಗಗಳಲ್ಲಿ ಯಾತ್ರೆ ಶುರುವಾಗುತ್ತದೆ. ಮಾರ್ಗ ಬಂದು ಬೆಂಗಳೂರಿಂದ ಶುರು ಮಾಡಿ ರಾಮನಗರ, ಅಲ್ಲಿಂದ ಮಂಡ್ಯ, ಅಲ್ಲಿಂದ ಚಾಮರಾಜನಗರ, ಅಲ್ಲಿಂದ ಮೈಸೂರು, ಕೊಡಗು, ಮಂಗಳೂರು, ಉಡುಪಿ, ಭಟ್ಕಳ, ಕಾರವಾರ, ಅಲ್ಲಿಂದ ಬೆಳಗಾಂ, ಆ ರೂಟ್ ಮೂಲಕ ಬೆಳಗಾಂ ಬಂದು ಸೇರುತ್ತೆ. ಇನ್ನೊಂದು ರೂಟು ಮಧ್ಯ ಮಾರ್ಗ NH4 ರೂಟಲ್ಲಿ ಹೊರಡುತ್ತೆ. ಇಲ್ಲಿಂದ ತುಮಕೂರಿಗೆ ಹೋಗಿ ತುಮಕೂರಿಂದ ಹಾಸನ, ಶಿವಮೊಗ್ಗ, ಮತ್ತು ಅಲ್ಲಿಂದ ಚಿತ್ರದುರ್ಗ, ದಾವಣಗೆರೆ, ಹರಿಹರ, ಹುಬ್ಬಳ್ಳಿ, ಗದಗ, ಧಾರವಾಡ, ಚಿಕ್ಕೋಡಿ, ಬೆಳಗಾಂ, ಆ ರೂಟಲ್ಲಿ ಅದು ಹೋಗುತ್ತೆ.
ಮೂರನೇ ದಿನದ ಹೊರಟು ಕೋಲಾರ, ಚಿಕ್ಕಬಳ್ಳಾಪುರ, ಅಲ್ಲಿಂದ ಬಳ್ಳಾರಿ, ಕೊಪ್ಪಳ, ವಿಜಯನಗರ, ಅಲ್ಲಿಂದ ರಾಯಚೂರು, ಯಾದಗಿರಿ, ಕಲಬುರಗಿ, ಬೀದರ್, ಬಿಜಾಪುರ್, ಬಾಗಲಕೋಟೆ, ಬೆಳಗಾವಿ, ಹಿಂಗೆ ಮೂರು ರೂಟು ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡ್ಕೊಂಡು ಎಲ್ಲ ಕೂಡ 8ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಮತ್ತೆ ಬೆಳಗಾಂ ಬಂದು ಸೇರ್ತವೆ. ಅಲ್ಲಿ ಮಧ್ಯಾಹ್ನ ಒಂದು ರ್ಯಾಲಿ ಇರ್ತದೆ ರಣಿ ಚೆನ್ನಮ್ಮ ಸರ್ಕಲ್ನಿಂದ, ಮತ್ತು ಅಲ್ಲಿ ಗಾಂಧಿ ಸಭಾಂಗಣದಲ್ಲಿ, ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಒಂದು ಬೃಹತ್ ಸಮ್ಮೇಳನ ನಡೀತಾ ಇದೆ, ಸಮಾವೇಶ ನಡೀತಾ ಇದೆ. ಆ ಸಮಾವೇಶದಲ್ಲಿ ಕೊನೆಗೆ ಒಂದು ಜನರ ಒಂದು ಸಂಕಲ್ಪ ಘೋಷಣೆಯಲ್ಲಿ ಆಗ್ತದೆ. ಸನಾತನ ಧರ್ಮ ಮಾಡ್ತಾರಂತೆ, ಏನು ಏರುಪೇರು ಸಮಾಜ, ಶ್ರೇಣೀಕೃತ ಸಮಾಜ, ಮೇಲು ಕೀಳು ಅನ್ನತಕ್ಕಂಥ ಸಮಾಜ ಇತ್ತೋ ಅದರ ಪುನರಾವರ್ತನೆ ಆಗಬೇಕು ಅನ್ನತಕ್ಕಂಥದ್ದೇ ಧ್ಯೇಯ. ಅದೇ ಅವರ ಸಂವಿಧಾನ. ಸಂವಿಧಾನ ಯಾತಕ್ಕೆ ಬೇಕು? ಮನುಸ್ಮೃತಿ ಇರುವಾಗ ಅಂತ ಹೇಳ್ತಾ ಇದ್ದಾರೆ. ಇಂಥ ಮನಸ್ಸುಗಳು ಜಡತೆಯನ್ನು ಹಂಚುತ್ತವೆ, ದುಃಖವನ್ನು ಎಲ್ರಿಗೂ ತುಂಬುತ್ತದೆ. ಅದನ್ನು ನಿವಾರಿಸೋದಕ್ಕೆ ಹೋಗ್ತಾ ಇರತಕ್ಕಂಥ ನಮ್ಮ ಸ್ನೇಹಿತರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಹೇಳ್ತೀನಿ. ಭಾರತ ಉಳಿಬೇಕು ಅಂದರೆ ನಾಶ ಆಗ್ತಿರೋದನ್ನು ಸರಿಪಡಿಸೋದು. ನಾಶ ಯಾರು ಮಾಡ್ತಿದ್ದಾರೆ ಅಂದರೆ ಬಿ ಜೆ ಪಿ ಸರ್ಕಾರ, ಅದರ ಜೊತೆಗೆ ತನ್ನದೇ ಆದಂಥ ಕೆಲವು ಏನು ಸಂಘಟನೆಗಳು, ಜನದ್ರೋಹಿ ಸಂಘಟನೆಗಳು, ಹಿಂದೂ ಅಂತ ಬಡ್ಕೊಳ್ತಾ ಇರೋವಂಥ ಸಂಘಟನೆಗಳು ಸೇರಿ ಇವತ್ತು ಇಡೀ ದೇಶವನ್ನು ಛಿದ್ರ ಮಾಡ್ತಾ ಇದ್ದಾರೆ. ಅದರಿಂದ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಯ ಮೇಲಿದೆ. ದೇವನೂರು ಮಹಾದೇವ ಮತ್ತು ಇತರ ಸಾಹಿತಿಗಳು ಏನು ಕರೆ ಕೊಟ್ಟಿದ್ರು ಆ ಆಧಾರದ ಮೇಲೆ ಶಾಸಕರ ಭವನದಲ್ಲಿ 2 ಬಾರಿ ಈ ಕುರಿತಂತೆ ಚರ್ಚೆ ಆಯಿತು. ಶಾಸಕರ ಭವನದಲ್ಲಿ 2 ಬಾರಿ ನಡೆದಂಥ ಚರ್ಚೆಗಳಲ್ಲಿ ಎಲ್ಲ ಸಂಘಟನೆಗಳು, ಕಾರ್ಮಿಕ, ದಲಿತ, ರೈತ, ಸಾಹಿತ್ಯಕ ಸಂಘಟನೆಗಳೆಲ್ಲ ಭಾಗವಹಿಸಿ ಹೇಗಾದರೂ ಮಾಡಿ ಬಿ ಜೆ ಪಿನ ಸೋಲಿಸ್ಬೇಕು, ಇದು ಮಾಡು ಇಲ್ಲವೇ ಮಡಿ ಎನ್ನುವಂತಹ ಒಂದು ನಿಘೋಷವಾಕ್ಯವನ್ನು ಕೂಡ ನಾವು ತಗೊಂಡ್ವಿ. ಯಾಕಂದರೆ ಇಲ್ಲಿ ಮತ್ತೆ ಬಿ ಜೆ ಪಿ ಬಂದರೆ ಇಲ್ಲಿ ನಮ್ಮ ಯಾವುದೇ ರೀತಿಯ ನಮ್ಮ ವೈಯಕ್ತಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಿಟ್ಬಿಡಿ, ಪ್ರಜಾಪ್ರಭುತ್ವದ ಉಳಿವೆ ಕಷ್ಟ ಆಗೋದ್ರಿಂದ ಆ ಥರದ ಒಂದು ಎಲ್ಲ ಸಂಘಟನೆಗಳು ಎಲ್ಲ ವ್ಯಕ್ತಿಗತವಾಗಿ ಮತ್ತು ಸಂಘಟನೆಯಾಗಿ ಒಟ್ಟಿಗೆ ಈ ಕ್ಷಣಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲಸ ಬಿಡಿಬಿಡಿಯಾಗಿ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಯಾವುದೇ ಒಂದು ಸಾಮಾನ್ಯ ವೇದಿಕೆ ಅಂತ ಇರೋದಿಲ್ಲ, ಬಿಡಿಬಿಡಿಯಾಗಿ ತಮ್ಮದ ನೆಲೆಯಲ್ಲಿ ಕೆಲಸ ಮಾಡಬೇಕು, ಕೆಲವು ಸಂದರ್ಭಗಳಲ್ಲಿ ಒಟ್ಟಾಗಿ ಹೋಗಬೇಕು ಅನ್ನೋದ ರೀತಿಯಲ್ಲಿ ಇದು ಶುರುವಾಯಿತು. ಹಿಂದೂ ರಾಷ್ಟ್ರ ಅಸ್ತಿತ್ವಕ್ಕೆ ಬಂತು ಅಂತಂದರೆ ನಮ್ಮ ಕನಸಿನ ಭಾರತ ಇಲ್ದಂಗಾಗತ್ತೆ. ಹಾಗಾಗಿ ಅದ್ರ ಬಗ್ಗೆ ಜನಗಳನ್ನು ಜಾಗೃತಿಗೊಳಿಸಬೇಕು ಅಂತಂದ್ಬಿಟ್ಟು ಈ ಕರ್ನಾಟಕದಾದ್ಯಂತ ಬೇರೆ ಬೇರೆ ಮಾರ್ಗಗಳಲ್ಲಿ 3 ಜಾಥಾಗಳು ಚಲಿಸ್ತಾ ಇದೆ. ಇವತ್ತಿನ ಕೋಮುವಾದಿ ಸರ್ಕಾರ ಏನು ಜನರ ಬದುಕನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿ 10 ವರ್ಷಗಳಿಂದ ಏನೇನು ನಾವು ಕಾವುಂಗ ಕಾನೆದುಂಗ ಅಂತ ಹೇಳಿಬಿಟ್ಟು ಜನಗಳು ಹತಾಶೆಗೊಳಗಾಗುವಂಥ ಪರಿಸ್ಥಿತಿಗೆ ದುಡಿದ್ದಾರೆ. ನಾವು ಇಡೀ ರಾಜ್ಯಾದ್ಯಂತ ಇವತ್ತೇನು ಬೆಂಗಳೂರಿನಿಂದ ಬೆಳಗಾವಿವರೆಗೂನು ಒಂದು ಯಾತ್ರೆ ಕೈಗೊಂಡಿದ್ದೆ. ಈ ಯಾತ್ರೆ ಅತ್ಯಂತ ಯಶಸ್ವಿಪೂರ್ವಕವಾಗಿ ಆಗುತ್ತೆ ಮತ್ತು ಕಳೆದ ವಿಧಾನಸಭಾ ಚುನಾವಣೆಗಿನ್ನ ಈ ಬಾರಿ ನಮ್ಮ ಜನಗಳಲ್ಲಿ ಜಾಗೃತಿ ಮೂಡಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಜಾಗೃತರನ್ನಾಗಿ ಮಾಡಿ ಈ ಒಂದು ದೇಶ ಉಳಿಸುವ ಸಂಕಲ್ಪ ಯಾತ್ರೆ ಯಶಸ್ವಿ ಆಗ್ತೀವಿ ಅನ್ನೋ ಒಂದು ಭರವಸೆ ಇದೆ. ಪ್ರಭುತ್ವ ಮತ್ತು ಸಂವಿಧಾನ ಉಳಿವಿಗಾಗಿ ಸಂಕಲ್ಪ ಯಾತ್ರೆ ಖಂಡಿತವಾಗಿಯೂ ದೇಶಾದ್ಯಂತ ಮತ್ತು ರಾಜ್ಯ ಮಟ್ಟದಲ್ಲಿ ಬಿ ಜೆ ಪಿ ಸೋಲಲಿದೆ. ಅದಕ್ಕಾಗಿ ನಾವೆಲ್ಲರೂ, ರೈತರು, ಕಾರ್ಮಿಕರು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲರೂ ಸೇರಿ ಸೋಲಿಸಲಿಕ್ಕೆ ಈ ಯಾತ್ರೆಯನ್ನು ರಾಜ್ಯಾದ್ಯಂತ ನಡೆಸ್ತಾ ಇದ್ದೇವೆ. ಇದಕ್ಕೆ ಅಲ್ಪಸಂಖ್ಯಾತರ ಸಂಪೂರ್ಣ ಬೆಂಬಲ ಇರುತ್ತಿದೆ. ದಯಮಾಡಿ ಯಾವುದೇ ಮತದಾರರಲ್ಲಿ, ಕನ್ನಡಿಗರಲ್ಲಿ ಕೇಳುವಂಥದ್ದೇನು ನಾನು ಅಂತಂದರೆ, ಯಾವುದೇ ಕಾರಣಕ್ಕೂ ಕೋಮುವಾದಿ ರಾಜಕಾರಣವನ್ನು ಬೆಂಬಲಿಸಬೇಡಿ. ನಿಮ್ಮ ಜಾತಿಯವನು ನಿಂತಿದ್ದಾನೆ, ನಿಮ್ಮ ಸಂಬಂಧಿಕ ನಿಂತಿದ್ದಾನೆ, ಅಥವಾ ನನಗೆ ಬೇಕಾದವನು ನಿಂತಿದ್ದಾನೆ, ನನಗೆ ದುಡ್ಡು ಕೊಡ್ತಾ ಇದ್ದಾನೆ, ಕಾಸು ಕೊಡ್ತಾನೆ, ಧರ್ಮ ಉದ್ಧಾರ ಮಾಡ್ತಾನೆ ಅಂತ ಹೇಳುವ ಈ ಸೋಗಿನ ಮಾತುಗಳಿಗೆ ದಯಮಾಡಿ ಬಲಿಯಾಗಬೇಡಿ.
ಸಂವಿಧಾನವನ್ನು ಉಳಿಸುವ ಸಂಕಲ್ಪವನ್ನು ಈ ಕೂಡಲೇ ಮಾಡಿ, ಈಗ ಬರುವ ಚುನಾವಣೆಯಲ್ಲಿ ನಾವು ಈ ರೀತಿಯಾದ ನಿರ್ಧಾರ ಕೈಗೊಳ್ಳಲಿಲ್ಲದಿದ್ದರೆ ಮುಂದೆ ಎಂದೂ ಪ್ರಜಾಪ್ರಭುತ್ವವನ್ನು ಕಾಣಕ್ಕೆ ಸಾಧ್ಯ ಇಲ್ಲ, ಚುನಾವಣೆಗಳಲ್ಲಿ ನಾವು ಯಾರು ಭಾಗವಹಿಸೋಕ್ಕೂ ಸಾಧ್ಯ ಆಗಲ್ಲ. ಈ ನೋವನ್ನು, ಈ ಸಂಕಟವನ್ನು, ಭವಿಷ್ಯದ ಈ ಆತಂಕವನ್ನು ಕನ್ನಡಿಗರಾದ ನಾವು, ಕರ್ನಾಟಕದ ಮತದಾರ ಪ್ರಭುಗಳು ತಮ್ಮ ಮನಸ್ಸಿನಲ್ಲಿಟ್ಕೋಬೇಕು. ಎಲ್ಲೆಲ್ಲಿ ನಮ್ಮ ಸ್ನೇಹಿತರು ಈ ಸಂಕಲ್ಪ ಯಾತ್ರೆಯನ್ನು ಮಾಡ್ಕೊಂಡು ಬರ್ತಾರೋ ಅಲ್ಲಿ ತಾವೆಲ್ಲರೂ ಅವರಿಗೆ ಬೆಂಬಲ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದೇಶದ ಸಂವಿಧಾನ ಎಲ್ಲವನ್ನೂ ಕೊಟ್ಟಿದೆ, ಆ ಸಂವಿಧಾನವನ್ನು ಆಚರಣೆಗೆ ತರೋದರಲ್ಲಿ ಇವರು ವಿಫಲರಾಗಿದ್ದಾರೆ. ಈ ವಿಫಲತೆಯನ್ನು ಮನಗೊಂಡು ನಾವು ಇವತ್ತು ಈ ಸರ್ಕಾರವನ್ನು ತೊಲಗಿಸ್ಬೇಕು, ಈ ಸರ್ಕಾರನ ಕಿತ್ತೆಸಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ದೇಶವನ್ನು ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಸಫಲತೆಯನ್ನು ಕಾಣ್ತೀವಿ ಅನ್ನೋ ಭರವಸೆ ನಮಗಿದೆ. ಆ ಸಫಲತೆಗೋಸ್ಕರ ಇಡೀ ರಾಜ್ಯಾದ್ಯಂತ ಈ ಒಂದು ಸಂವಿಧಾನ ಉಳಿಸಿ, ದೇಶ ಉಳಿಸಿ ಅನ್ನೋ ಆಶಯಗಳನ್ನ ಇಟ್ಕೊಂಡು ಸಂಕಲ್ಪ ಮಾಡಿದ್ದೀವಿ, ಮತ್ತು ಸಂಕಲ್ಪ ಮಾಡಿ ಯಾತ್ರೆಗೆ ಹೊರಟಿದ್ದೀವಿ. ಸ್ನೇಹಿತರೆ, ಇಡೀ ದೇಶದಲ್ಲಿ ಲೋಕಸಭೆಯ ಚುನಾವಣೆಯ ಅಬ್ಬರದ ಪ್ರಚಾರ ಪ್ರಾರಂಭ ಆಗಿದೆ. ಇವರಿಗೆ ಯೋಗ್ಯ ವ್ಯಕ್ತಿಗಳು ಇಲ್ಲದೆ ಯಾರ್ಯಾರದೋ ಮಕ್ಕಳನ್ನು ತಮ್ಮ ಮಕ್ಕಳು ಅಂತ ಹೇಳಿಕೊಂಡು ಅಡ್ಡದಾರಿ ತಲುಪಿ ಅಧಿಕಾರವನ್ನು ಹಿಡಿಲಿಕ್ಕೆ ಹೊರಟಿರುವಂಥ ಭ್ರಷ್ಟ ವ್ಯವಸ್ಥೆ ಅನ್ನೋಂಥದ್ದು ಸಾಬೀತಾಗ್ತಾ ಇದೆ. ಅದು ವಿಶೇಷವಾಗಿ ಚುನಾವಣಾ ಬಾಂಡ್ ಇದೇನು ಜಗತ್ತಿನ ಅತ್ಯಂತ ದೊಡ್ಡ ಭ್ರಷ್ಟಾಚಾರವಾಗಿ ಇವತ್ತು ಹೊರಗಡೆ ಬಂದಿದೆಯೋ, ಇಂತಹ ಸಂದರ್ಭದಲ್ಲಿ ಭ್ರಷ್ಟರನ್ನೇ ಅಥವಾ ಅನನುಭವಿಗಳನ್ನೇ ತುಂಬಿಕೊಂಡು BJP ಅಧಿಕಾರ ನಡೆಸ್ತಾ ಇರುವಂಥದ್ದು ನಾಚಿಕೆಗೇಡಿನ ಸಂಗತಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.